ಹೈ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ಟೆಕ್ಲೋರಿನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದಾಗಿ ಅಚಾನಕ್ ಬಾಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ಸೀಗೇಟ್ ಅವರ 1.5 TBಯ ಒಂದು ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಇದ್ರದ್ದು ಡೇಟಾ ಸ್ಪೀಡ್ ಅವೆಲ್ಲ ಚೆನ್ನಾಗಿದೆ. ಮತ್ತು ನಾನು ತಿಳಿಸ್ತೀನಿ ಈ ವಿಡಿಯೋಲಿ ಇದ್ರದ್ದೆಲ್ಲ ಏನೆಲ್ಲ ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂತೇಳಿ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಮತ್ತು ಅದರದ್ದು ಒಂದು ಸಪೋರ್ಟಿವ್ ಅಂತ ಹೇಳ್ತೀವಿ ಪ್ರೊಟೆಕ್ಷನ್ ಕೇಸ್ ಕೂಡ ಇದೆ. ಯಾವ ರೀತಿ ಇದೆ, ಆ ಪ್ರೈಸ್ ರೇಂಜ್ಗೆ ಅದು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಶುರು ಮಾಡೋಣ. ನೋಡಿ, ನಮಗೆ ಈ ಸೀಗೇಟ್ ಅವರ 1.5 TBಯ ಒಂದು ಪೋರ್ಟಬಲ್ HDD ಹಾರ್ಡ್ ಡಿಸ್ಕ್ ಡ್ರೈವ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಪೋರ್ಟಬಲ್ ಡ್ರೈವ್ ಇದು ಆ್ಯಕ್ಚುಲಿ ಏನಕ್ಕೆ ತೊಗೊತಾರೆ ಅಂದರೆ, ಎಲ್ರಿಗೂ ಗೊತ್ತು, ಅವರ ಡೇಟಾ ಆಗಲಿ ಯಾವುದೇ ಒಂದು ಡೇಟಾಸ್ ಎಲ್ಲನೂ ಸ್ಟೋರೇಜ್ ಮಾಡ್ಕೊಳೋದಕ್ಕೋಸ್ಕರ ಈ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ತೊಗೊತಾರೆ. ಸೀಗೇಟ್ ಒಳ್ಳೆ ಕಂಪ್ನಿ. ಆ್ಯಕ್ಚುಲಾಗೆ ಇದು ಇವಾಗಿನ ಹೊಸ ಕಂಪ್ನಿ ಅಲ್ಲ, ತುಂಬಾ ಹಳೆ ಕಂಪ್ನಿ. ಇದರಲ್ಲಿ ನಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಸಿಗ್ತಾ ಇದೆ. 1.5 TBಯ ಒಂದು ಪೋರ್ಟೇಬಲ್ HDD ರೆಸ್ಕ್ಯೂ ಡೇಟಾ ರಿಕವರಿ ಸರ್ವಿಸ್ ಇನ್ಕ್ಲೂಡೆಡ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅಂತ ಹೇಳಿದ್ರೆ ಇವಾಗ ಯಾವುದೇ ಒಂದು ಈ ಹಾರ್ಡ್ ಡಿಸ್ಕು ಫ್ಯೂಚರಲ್ಲಿ ಏನೇ ಒಂದು ತೊಂದರೆ ಬಂದು ಒಳಗಿರೋ ಡೇಟಾಸ್ ಏನಾದರೂ ಅಳಿಸೋಯಿತು ಅಂತೇಳಿದ್ರೆ ಅದರಲ್ಲಿ ಡೇಟಾ ರಿಕವರಿ ಸರ್ವಿಸಸ್ ಕೂಡ ಇವರು ನಮಗೆ ನೀಡ್ತಾರೆ ಅಂತ ಅವರಲ್ಲಿ ಮೇಯ್ನಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಇದು ಒಂದು ಒಳ್ಳೆ ವಿಶ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಈ ಬಾಕ್ಸ್ ಮೇಲೆ ಪೋರ್ಟಬಲ್ ಡ್ರೈವ್, ಓಕೆ, ಇದು ಸಹ ಐಪ್ಯಾಡ್ ಅಂದರೆ ಮ್ಯಾಕ್ ಅಂತ ಹೇಳಿದ್ರೆ ಐಫೋನ್ ಐಪ್ಯಾಡ್ಗೆಲ್ಲನೂ ಇದು ಕನೆಕ್ಟ್ ಮಾಡ್ಬೋದು ಅಂತ ಅವ್ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ವಿಂಡೋಸ್ಗೂ ಕಂಪ್ಯಾಟಬಲ್ ಆಗುತ್ತೆ ಮತ್ತು ಕಾಂಪ್ಯಾಕ್ಟಬಲ್ ಆಗುತ್ತೆ. ಅದು ಬಿಟ್ಟರೆ ಮತ್ತು ಮ್ಯಾಕ್ಗೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಅವರಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಹಿಂಭಾಗದಲ್ಲಿ ಕೆಲವು ಸ್ಪೆಸಿಫಿಕೇಷನ್ಸ್ ಅನ್ನೋದಕ್ಕನ ಎಲ್ಲ ಲ್ಯಾಂಗ್ವೇಜಲ್ಲಿ ಸಹ ಅವರು ಒಂದು ಇದು ಇಲ್ಲಿ ನೇಮ್ ಕೊಟ್ಟಿದ್ದಾರೆ ಏನೇನು ಇತ್ತ ಅಂತ ಹೇಳಿ. ಅದು ಬಿಟ್ಟರೆ ಅವ್ರದ್ದು ಅಡ್ರೆಸ್ಸು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನಮಗೆ ಮೇಲೆ ಭಾಗದಲ್ಲಿ ನಮಗೆ ಏನೆಲ್ಲ ಕಾಣ್ತಾ ಇದೆ ಅಂತ ಹೇಳಿದ್ರೆ 1 year ಲಿಮಿಟೆಡ್ ವ್ಯಾರಂಟಿ ಫಾರ್ ಈ ರೀತಿ ಡಾರ್ಕ್ ಕಲರಲ್ಲಿರೋವಂಥ ಮ್ಯಾಪ್ಗಳಲ್ಲಿ ಮಾತ್ರ 1 year. ಇಲ್ಲಿ ನಮ್ಮ ಇಂಡಿಯಾ ಕಾಣ್ತಾ ಇದೆ ನಿಮಗೆ ಒಂಥರ ಲೈಟ್ ಕಲರಲ್ಲಿ ಇದೆಯಲ್ಲ, ಅದಕ್ಕೆ ಮಾತ್ರ 3 year ಲಿಮಿಟೆಡ್ ವ್ಯಾರಂಟಿ ಅಂತ ಕೊಟ್ಟಿದ್ದಾನೆ. ಅಂದರೆ ಏಷ್ಯನ್ ಪಾರ್ಟ್ಸ್ಗೆಲ್ಲೂ 3 ವರ್ಷ ಗ್ಯಾರಂಟಿ ಅಂತ ಇಲ್ಲಿ ಅವರು ಸ್ಪೆಸಿಫೈ ಮಾಡಿದರೆ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಏಷ್ಯನ್ ಕಂಟ್ರೀಸ್ಗೆ ಮಾತ್ರ ಅವರು 3 years ವಾರಂಟಿ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ನೋಡೋಣ. ಆ್ಯಕ್ಚುಲಾಗಿ ಇದ್ರದ್ದು ಪ್ರೈಸ್ ಬಂದು, ನಾನು ತಗೊಂಡಿದ್ದ ಪ್ರೈಸ್ ಬಂದು, ಈ ವಿಡಿಯೋಲ್ಲಿ ನಾನು ಮುಂಚೆ ತಿಳಿಸ್ತೀನಿ, ಹೋಗ್ತಾ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟಕ್ಕೆ ತೊಗೊಂಡೆ ಅಂತೇಳಿ. ಬನ್ನಿ, ಬಾಕ್ಸ್ನ ಓಪನ್ ಮಾಡೋಣ, ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಬಾಕ್ಸ್ ಒಳಗೆ ಇನ್ನೇನು ಸಹ ಇಲ್ಲ. ಅಲ್ಲೇನೋ ಒಂದು ಕಾಣ್ತಾ ಇದೆ ನಿಮಗೆ, ಒಂದು ಬಾರ್ ಕೋಡ್ ಒಂದಿದೆ. ಅದು ಬಿಟ್ಟರೆ ನಮಗೆ ಬಾಕ್ಸು ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಫಸ್ಟ್ ನೋಡ್ತಾ ಇದ್ದಂಗೆ ನಮಗೆ ಒಂದು ಯೂಸರ್ ಮ್ಯಾನ್ಯಲ್ ಎಲ್ಲ ಲ್ಯಾಂಗ್ವೇಜಲ್ಲಿದೆ. ಮತ್ತು ಇಲ್ಲಿ ಅವರು ರೆಸ್ಕ್ಯೂ ಡೇಟಾ ರಿಕವರಿ ವಾರಂಟಿ ಬಗ್ಗೆನೂ ಅವ್ರು ಏನೋ ಒಂದು ಸ್ವಲ್ಪ ನೋಟ್ ಕೊಟ್ಟಿದ್ದಾರೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಅದು ಬಿಟ್ಟರೆ ನಮಗೆ ಇದು ಪಕ್ಕದಲ್ಲಿ ಇಡ್ತಾ ಇದ್ದಂಗೆ ನಮಗೆ ಬಾಕ್ಸ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಬಂದು ಹಾರ್ಡ್ ಡಿಸ್ಕ್ ಡ್ರೈವ್ HDD ಪೋರ್ಟಬಲ್ ಹಾರ್ಡ್ ಡಿಸ್ಕ್ ಡ್ರೈವ್. ಇದನ್ನು ಓಪನ್ ಮಾಡೋಣ, ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಈ ಬಾಕ್ಸ್ನ ಒಂದು ಓಪನ್ ಮಾಡ್ತಿದ್ದಂಗೆ ನಮಗೆ ಆ ಡಿಸ್ಕ್ ಡ್ರೈವ್ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಒಳ್ಳೆ ಕೇಬಲ್ ಸಹ ಕೊಟ್ಟಿದ್ದಾರೆ, ಡೇಟಾ ಕೇಬಲ್. ಎಲ್ಲ ಹಾರ್ಡ್ ಡಿಸ್ಕ್ ಪೋರ್ಟಬಲ್ ಹಾರ್ಡ್ ಡಿಸ್ಕ್ ಡ್ರೈವ್ಗೆ ಇದೇ ರೀತಿಯ ಒಂದು ಡೇಟಾ ಕೇಬಲ್ನ ನೀಡ್ತಾರೆ. ಕಾಣ್ತಾ ಇದೆ ನಿಮಗೆ ಬಿ ಟೈಪ್ ಅಂತ, ಇಲ್ಲಿ ಬಿ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಇದು ನಾರ್ಮಲ್ ಎ ಟೈಪ್, ಇದು USB ಡೇಟಾ ಕೇಬಲ್ ಮೇಲೇ ಸ್ಪೆಸಿಫೈ ಮಾಡಿದ್ದಾರೆ USB 3.0 ಅಂತೇಳಿ. ಹಂಗಾಗಿ ನಾವು ಡೇಟಾ ಟ್ರಾನ್ಸ್ಮಿಷನ್ ಎಲ್ಲ ಒಳ್ಳೆ ಸ್ಪೀಡಲ್ಲೇ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು ನಾವು. ನಿಮ್ಗೆ ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ. ಆದರೆ ಬ್ಲರ್ ಆಗ್ತಾಯಿದೆ. ಇದು ವಿಡಿಯೋ ಬ್ಲರ್ ಏನಕ್ಕೋ ಬ್ಲರ್ ಆಗ್ತಾಯಿದೆ, ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲಿ 3.0 ಅಂತ ಇದೆ. ಇಲ್ಲಿ ನೋಡೋಣ, ಇದು ಕವರ್ ಓಪನ್ ಮಾಡಿ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ. ಕವರ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಪೋರ್ಟೇಬಲ್ ಡ್ರೈವ್ ನೋಡೋಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗುರು ಇದು ಯಾವುದೋ ಒಂದು ಚಿಕ್ಕ ಬಾಕ್ಸ್ ಇದ್ದಂಗಿದೆ, ವೆಯ್ಟ್ ಸಹ ಇಲ್ಲ. ಆ ವೆಯ್ಟ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ನಮಗೆ ನೋಡಿ, ಇದು ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಪೋರ್ಟೇಬಲ್ ಡಿಸ್ಕ್ ಡ್ರೈವ್. ಇದರಲ್ಲಿ ಬೇರೆ ಕನೆಕ್ಟಿವಿಟಿ ಪೋರ್ಟ್ಗಳು ಅದರಲ್ಲಿ ಏನೇ ಆಗಲಿ ಯಾವುದೊಂದು ಏನೂ ಇಲ್ಲ. ಜಸ್ಟ್ ಒಂದು ಈ ಒಂದು ಕೇಬಲ್ನ ಪೋರ್ಟ್ ಬಿಟ್ಟರೆ ಇನ್ಯಾವ ಪೋರ್ಟು ಇಲ್ಲ. ಇಲ್ಲಿ ನಮಗೆ ಕಾಣ್ತಾ ಇದೆ ಕನೆಕ್ಟ್ ಆದರೆ ಇಲ್ಲಿ LED ನಮಗೆ ಗ್ಲೋ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಸೀಗೇಟ್ ಅವರ ಒಂದು ಬ್ರ್ಯಾಂಡ್ ಸಿಂಬಲ್ ಇದೆ ಇಲ್ಲಿ. ಅದು ಬಿಟ್ಟರೆ ನಮಗೆ ನಮಗೆ ಹಿಂಭಾಗದಲ್ಲಿ ನಮಗೆ ಎಷ್ಟು ಕೆಪ್ಯಾಸಿಟಿ ಸೀಗೇಟ್ ಅವರ ಒಂದು ಬ್ರ್ಯಾಂಡ್, ಎಷ್ಟು ಕೆಪ್ಯಾಸಿಟಿ ಅಸೆಂಬಲ್ಡ್ ಇನ್ ಥೈಲ್ಯಾಂಡ್, ಪ್ರಾಡಕ್ಟ್ ಆಫ್ ಥೈಲ್ಯಾಂಡ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದು ಬಿಟ್ಟರೆ ಅವ್ರದ್ದೊಂದು ಪಿನ್ ನಂಬರ್ ಏನೋ ಸಮಥಿಂಗ್ ಸೀರಿಯಲ್ ನಂಬರ್ ಅವೆಲ್ಲ ಇದೆ. 1.5 TB ಅಂತಲೇ ಇಲ್ಲಿ ನಮಗೆ ಕಾಣ್ತಾ ಇದೆ. ನೋಡೋಣ ಇದು ಎಷ್ಟಿದೆ ವೆಯ್ಟು ಅಂತೇಳಿ ಚೆಕ್ ಮಾಡ್ತೀನಿ. ಈಗ ನಾನು ವಿಂಗ್ ಸ್ಕೇಲ್ ತಂದಿಟ್ಟಿದ್ದೀನಿ ಇಲ್ಲಿ. ನೋಡೋಣ ಇದು ಎಷ್ಟು ಗ್ರಾಮ್ ಬರುತ್ತೆ ಅಂತೇಳಿ. ಕಾಣ್ತಾ ಇದೆ ನಿಮಗೆ 126 ಗ್ರಾಮ್ಸ್ನ ತೋರಿಸ್ತಾ ಇದೆ. ಈ ಕೇಬಲ್ನ ಸೇರಿಸಿದ್ರೆ 149 ಗ್ರಾಮ್ಸ್ ತೋರಿಸ್ತಾ ಇದೆ. ಟೋಟಲಾಗಿ ಲೆಕ್ಕ ಹಾಕೊಳ್ಳಿ 125, 126, 127 ಗ್ರಾಮ್ಸ್ ತೋರಿಸ್ತಾ ಇದೆ ಇದು ಪೋರ್ಟಬಲ್ ಹಾರ್ಡ್ ಡಿಸ್ಕು. ಕೇವಲ 127 ಗ್ರಾಮ್ಸ್ ಮಾತ್ರ ಇದೆ. ಹಾಗಾಗಿ ಇದನ್ನು ಆರಾಮ್ಸೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಪೋರ್ಟಬಲ್ ಡಿಸ್ಕ್ ಎಲ್ಲಿ ಬೇಕಾದರೂ ನಾವು ಅಂತ ಹೇಳಿದ್ರೆ ಇದರಲ್ಲಿ ರೆಸ್ಕ್ಯೂ ಡೇಟಾ ರಿಕವರಿ ಕೂಡ ಇದೆ. ಅಂದರೆ ನಾವು ರಿಜಿಸ್ಟರ್ ಮಾಡ್ಕೋಬೇಕು, ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೆ ಅದು ರೆಸ್ಕ್ಯೂ ಡೇಟಾ ರಿಕವರಿ ಎನೇಬಲ್ ಮಾಡ್ತಾರೆ ಅವರು ಆನ್ಲೈನಲ್ಲಿ. ಹಂಗಾಗಿ ಮತ್ತೆ ಈಗ ನೋಡೋಣ ನಾವು ನಮ್ಮ ಕಂಪ್ಯೂಟ್ರಲ್ಲಿ ಸ್ಕ್ರೀನಲ್ಲಿ ಯಾವ ರೀತಿ ಡೇಟಾ ಟ್ರಾನ್ಸ್ಫರ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಚೆಕ್ ಮಾಡಿ ನೋಡ್ಬಿಡೋಣ. ಕಾಣ್ತಾ ಇದೆ ನಿಮಗೆ, ನಾನು ಜಸ್ಟ್ ಈಗ ಕನೆಕ್ಟ್ ಮಾಡ್ತಾ ಇದ್ದಂಗೆ ಆಟೋ ಡಿಟೆಕ್ಟ್ ಆಯಿತು. ಇದರಲ್ಲಿ ವಾರಂಟಿ ಅಂತ ಏನೋ ಒಂದು PDF ಫೈಲ್ನ ಅವರು ಇಲ್ಲಿ ತೋರಿಸಿದ್ದಾರೆ. ನಾನು ಚೆಕ್ ಮಾಡೋಣ ಏನು ಅಂಥೇಳಿ. ಅದು ಏನೋ PDF ಫೈಲ್ ಅಂತ ಅವರು ಅಲ್ಲಿ ಕೊಟ್ಟಿದ್ದಾರೆ. PDF ಫೈಲ್ ಜಸ್ಟು ಅದೇ ವಾರಂಟಿ ಏನೆಲ್ಲ ಯಾವ್ಯಾವ ಥರ ಇರಬೇಕು ವ್ಯಾರಂಟಿ ಅಂತೇಳಿ ಅವರೇನೋ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ಇತ್ತು ಅಂದರೆ ಮಾತ್ರ ವ್ಯಾರಂಟಿಯಲ್ಲಿ ರಿಕವರ್ ಆಗುತ್ತೆ ಅಂತೇಳಿ ಎಲ್ಲ ಲ್ಯಾಂಗ್ವೇಜಲ್ಲಿ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಬಿಟ್ಟರೆ ನಮಗಿಲ್ಲಿ ಅವ್ರದ್ದೊಂದು ಆ್ಯಪೇ ಇದೆ, ಸ್ಟಾರ್ಟ್ ಹಿಯರ್ ವಿನ್ ಅಂಥೇಳಿ, ವಿಂಡೋಸ್ ಅಂತ ಹೇಳಿದ್ರೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೀಗೇಟ್ ಅಂತ ತೋರಿಸ್ತಾ ಇದೆ ನಿಮಗೆ. ಸೀಗೇಟ್ ಅಂತ ಇನ್ಸ್ಟಾಲ್ ಆಗ್ತಾಯಿದೆ ಒಂದು ಆ್ಯಪ್. ಅದು ನೋಡೋಣ ಅಪ್ಲಿಕೇಶನ್ ಅದು ಯಾವ ರೀತಿ ಇದೆ ಅಂಥೇಳಿ. ಅದು ಆ್ಯಕ್ಚುಲಿ ನಮ್ಮನ್ನ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ಗೆ ನಮಗೆ ಡೈರೆಕ್ಟಾಗಿ ಅದು ಲಿಂಕ್ ತಗೊಂಡೋಗುತ್ತೆ. ಇಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಲಿಂಕ್ ನಾವು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಏನೇನಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಅದನ್ನು ರಿಜಿಸ್ಟರ್ ಮಾಡಿ ಸೈನ್ ಅಪ್ ಕೊಟ್ಟರೆ ನಮಗೆ ಈ ರೆಸ್ಕ್ಯೂ ಡೇಟಾ ರಿಕವರಿ ಸರ್ವೀಸಸ್ಸು ಎನೇಬಲ್ ಆಗುತ್ತೆ. ಅದನ್ನು ಮಾಡಿ ನಾನು ನಿಮಗೆ ವಿಡಿಯೋ ಮುಂದೆ ತೋರಿಸ್ತೀನಿ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ಅದರದ್ದೆಲ್ಲ ಡೇಟಾ ಎಲ್ಲ ಅದು ಏನೇನು ಕೇಳಿದೆಯೋ ಎಲ್ಲ ನಾನು ನೇಮು, ಅಡ್ರೆಸ್ಸು, ಇಮೇಲ್ ID, ಅಡ್ರೆಸ್ ಏನು ಕೇಳೋದಿಲ್ಲ, ನೇಮು ಅವೆಲ್ಲ ಇದು ಕೇಳುತ್ತೆ. ಇಲ್ಲಿ ತೋರಿಸ್ತಾ ಇದೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಯುವರ್ ಡ್ರೈವ್ ಅಂತೇಳಿ ಅವರೇ ಅಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಗೆಟ್ ಸ್ಟಾರ್ಟೆಡ್ ಏನೋ ಕೊಟ್ಟಿದ್ದಾರೆ. ನೋಡೋಣ ಅದನ್ನು ಚೆಕ್ ಮಾಡಿ ನೋಡೋಣ ಏನದು ಗೆಟ್ ಸ್ಟಾರ್ಟೆಡ್ ಅಂತೇಳಿ. ಅವರ ವೆಬ್ ಅಡ್ರೆಸ್ಸು ಅವರಿದ್ದಕ್ಕೆ ಅದು ನಮಗೆ ತಗೊಂಡೋಗ್ತಾ ಇದೆ. ಸಕ್ಸಸ್ಫುಲಿ ರಿಜಿಸ್ಟರ್ ಯುವರ್ ಡ್ರೈವ್ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ನಮಗೆ ಇಲ್ಲಿ ರಿಜಿಸ್ಟರ್ ಆಯಿತು. ನಮಗೆ ಬೇಕಾಗಿದ್ದು ಕೇವಲ ರಿಜಿಸ್ಟ್ರೇಷನ್, ಆನ್ಲೈನ್ ರಿಜಿಸ್ಟ್ರೇಷನ್ ಮಾತ್ರ. ಅದು ಬಿಟ್ಟರೆ ನೆಕ್ಸ್ಟ್ ಏನಂತ ಇಲ್ಲಿ ನೋಡೋಣ. ಇಲ್ಲಿ ಎಷ್ಟು GB ಇದೆ ಅಂತೇಳಿ 1.5 TB ಅಲ್ವಾ, ಆದರೆ ಇಲ್ಲಿ 1.3 ಅಂತ ತೋರಿಸ್ತಾ ಇದೆ. ಪ್ರಾಪರ್ಟೀಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಾಣ್ತಾ ಇದೆ ಇಲ್ಲಿ 1.3 ಅಂತ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆ, ನಾನು ಇವಾಗ ಒಂದು ಡೇಟಾ ಕೂಡ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ. ಓಕೆನಾ, ಇದು ಬಂದು ಡ್ರೈವ್ದು. ಇದು ಬಂದು ನನ್ನ ಕೆಲವು ವಿಡಿಯೋಸ್ ಬ್ಯಾಕಪ್ ಇದು ಇದನ್ನೆಲ್ಲ ಕೆಲವು ಮಾತ್ರ ನಾನು ಎಷ್ಟು ಅಂತ ಹೇಳಿದ್ರೆ ಒಂದು ಎರಡು ಇದರದ್ದು ಪ್ರಾಪರ್ಟೀಸ್ ನೋಡೋಣ ಎಷ್ಟಿದೆ ಅಂತ ಹೇಳಿ 16 GB ಒಂದು ಡೇಟಾನ ನಾನು ನಿಮ್ಮ ಕಣ್ಣ ಮುಂದೆನೇ ಇದನ್ನ ಡೇಟಾನ ಟ್ರಾನ್ಸ್ಫರ್ ಮಾಡಿ ನೋಡ್ತೀನಿ ಕೇವಲ ಎರಡು ಮಾತ್ರ ಮಾಡೋಣ ಒಂದು ನ್ಯೂ ಫೋಲ್ಡರ್ ಮಾಡಿ ಆಮೇಲೆ ನಾನು ಅದಕ್ಕೆ ನೇಮ್ ಕೊಡ್ಕೊಂತೀನಿ ಈಗ ಜಸ್ಟ್ ಟ್ರಾನ್ಸ್ಮಿಷನ್ ಸ್ಪೀಡ್ ಚೆಕ್ ಮಾಡೋದಕ್ಕೆ ನಾನು ಆ್ಯಕ್ಚುಲಾಗಿ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ 32-35 MB ಪರ್ ಸೆಕೆಂಡ್ ಹೋಗ್ತಾ ಇದೆ ನೋಡೋಣ 16 point something GB ಎಷ್ಟೊತ್ತಿಗೆ ನೋಡ್ತಾ ಇದ್ದೀರಾ ನೀವೇ 16 GB ಆಗಲೇ 15.7 15.8 15.7 15.6 ಸಖತ್ ಫಾಸ್ಟಾಗಿ ಕಾಪಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇದು USB 3.0 ಅದರಿಂದಾಗಿ ನಮಗೆ ಇದು ಡೇಟಾ ಟ್ರಾನ್ಸ್ಮಿಷನ್ನು ಸ್ವಲ್ಪ ಫಾಸ್ಟಾಗಿ ಆಗ್ತಾ ಇದೆ ಅದೇ ನಮಗೆ USB 2.0 ಇತ್ತು ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ನಮಗೆ ಇಷ್ಟೊಂದು ಫಾಸ್ಟಾಗಿ ಡೇಟಾ ಟ್ರಾನ್ಸ್ಮಿಷನ್ ಆಗೋದಿಲ್ಲ ಹಾಗಾಗಿ ಇದು USB 3.0 ಇರೋದಕ್ಕೆ ನಾವು ಆರಾಮ್ಸೆ ಡೇಟಾ ಟ್ರಾನ್ಸ್ಮಿಷನ್ ಕೂಡ ಸಖತ್ ಫಾಸ್ಟಾಗಿ ನಾವು ಇದು ಮಾಡ್ಕೋಬೋದು ಚೆನ್ನಾಗಿದೆ ನಿಜವಾಗ್ಲೂ ಈ USB ಏನಂತಾರೆ ಈ Seagate ಅವರ 1.5 TB ಹಾರ್ಡ್ ಡಿಸ್ಕು ತುಂಬ ಫಾಸ್ಟಾಗೇ ಇದಾಗ್ತಾ ಇದೆ ಕಾಪಿ ಆಗ್ತಾ ಇದೆ ರೀಡ್ ಆ್ಯಂಡ್ ರೈಟ್ ಸ್ಪೀಡೆಲ್ಲನೂ ಚೆನ್ನಾಗಿದೆ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬ್ರಾಗಿದ್ದರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇನ್ನೂ ಹಲವಾರು ವಿಡಿಯೋ ನಿಮ್ಮ ಮುಂದೆ ತರ್ತೀನಿ ಅಲ್ಲಿಗಂಟ ಬಾಯ್ ಇದು ಬಂದು ನಮಗೆ ಕಾಣ್ತಾ ಇದೆ Seagate ಅವರ ಒಂದು HDD ಪೋರ್ಟಬಲ್ ಹಾರ್ಡ್ ಡಿಸ್ಕ್ನ ಒಂದು ಕ್ಯಾರಿ ಕೇಸ್ ಇದೆ ಇದು ಕೇವಲ ನನಗೆ ಇದರದ್ದು ಪ್ರೈಸ್ ರೇಂಜ್ ನಾನು ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತೇಳಿ ಇಲ್ಲಿ ಅವರು ಸ್ಪೆಸಿಫೈ ಮಾಡಿರುವಂಥದ್ದು ಬಂದು ₹1000 ಕಾಣ್ತಾ ಇದೆ ನಿಮಗೆ ₹1000 999 ಅಂತೇಳಿ ನಮ್ಗೆ ಕಾಣ್ತಾ ಇದೆ ಆದರೆ ನಾನು ತಗೊಂಡಿದ್ದು ಬಂದು ಕೇವಲ ₹185 ಮಾತ್ರ ಇದು ನೋಡಿ ನಮಗೆ ಕೇಸ್ ನಮಗೆ ಕ್ಯಾರಿ ಕೇಸ್ ನಮಗೆ ಈ ರೀತಿ ಕಾಣುತ್ತೆ ಇದು ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ ಆ್ಯಕ್ಚುಲಾಗಿ Seagate ಅವರ ಒಂದು ಬ್ರ್ಯಾಂಡ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಮೇಲೆಲ್ಲ ಸ್ಮೂತ್ ಸರ್ಫೇಸ್ ಆ್ಯಕ್ಚುಲಾಗಿ ಇದು ಜಿಪ್ ಸಹ ಅವರು ನಮಗೆ ಸ್ಪೆಸಿಫೈ ಇದು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಇದನ್ನು ಹಾರ್ಡ್ ಡಿಸ್ಕ್ ಇಟ್ಕೊಳೋದಕ್ಕೆ ಇಲ್ಲಿ ಅದರದ್ದು ಒಂದು ಡೇಟಾ ಕೇಬಲ್ನ ಕ್ಯಾರಿ ಮಾಡ್ಕೊಳೋದಕ್ಕೆ ಅಂತೇಳಿ ಇಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿ ಇಡೋದು ಅಂತೇಳಿ ಒಂದು ಸೆಕೆಂಡ್ ಈಗ ತಾನೇ ಆ್ಯಕ್ಚುಲಾಗಿ ಇದು ನಾನೀಗ ಡೇಟಾ ಕಾಪಿ ಮಾಡಿದೆ 6 GB ನೋಡಿದ್ರಿ ನೀವು ಯಾವ ರೀತಿ ಡೇಟಾ ಕಾಪಿ ಆಗ್ತಾಯಿದೆ ಅಂತೇಳಿ ಸ್ವಲ್ಪ ಹೊತ್ತು ಯೂಸ್ ಆಗಿದೆ ಇದು ಆನಲ್ಲೇ ಇಟ್ಟಿದ್ದೆ ಆದರೆ ನಮಗೆ ಇದು ಹೀಟ್ ಆಗ್ತಾಯಿಲ್ಲ ಡಿವೈಸ್ ಆ್ಯಕ್ಚುಲಾಗಿ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಫುಲ್ಲು ಇದು ಸೈಡಲ್ಲೂ ಅಷ್ಟೇ ಎಲ್ಲ ಟೋಟಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು ಆದ್ರೂ ನಮಗೆ ಹೀಟ್ ಆಗ್ತಾಯಿಲ್ಲ ನೋಡೋಣ ಇದು ನೋಡಿ ಇದು ಬಂದು ಈ ರೀತಿ ಇಲ್ಲಿ ಕುತ್ಕೊಳುತ್ತೆ ಕೇಬಲ್ ಬಂದು ನಮಗೆ ಈ ರೀತಿ ಫೋಲ್ಡ್ ಮಾಡಿ ಈ ಕೇಸಲ್ಲಿ ಯಾವ ರೀತಿ ಕೊಡೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ಈ ರೀತಿ ಇಟ್ಬಿಟ್ಟು ಜಸ್ಟ್ ಇದನ್ನು ಚಿಪ್ ಹಾಕ್ಕೊಳ್ಳೋದು ತುಂಬ 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 ತುಂಬಾ ನಮಗೆ ಸೇಫ್ಟಿ ಕೊಡುತ್ತೆ ನಿಜವಾಗ್ಲೂ ಇದು ಒಂದು ಕೇಸ್ Seagate ಒಂದು ಕ್ಯಾರಿ ಕೇಸ್ ಅಂತಲೂ ಹೇಳ್ಬೋದು ಪ್ರೊಟೆಕ್ಟಿವ್ ಕೇಸ್ ಅಂತಲೂ ಹೇಳ್ಬೋದು ಪ್ರೊಟೆಕ್ಟಿವ್ ಬ್ಯಾಗ್ ಫಾರ್ ಹಾರ್ಡ್ ಡಿಸ್ಕ್ ಅಂತಲೂ ಹೇಳ್ಬೋದು ಈ ರೀತಿ ತುಂಬ ಇದರಲ್ಲಿ ನಮಗೆ ಇದು ಯೂಸ್ ಆಗುತ್ತೆ ಇದರಲ್ಲಿ ಒಂದು ಹ್ಯಾಂಡ್ ಗ್ರಿಪ್ಗೋಸ್ಕರ ಒಂದು ಇದು ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಇಟ್ಕೊಳೋದಕ್ಕೆ ಓಕೆನಾ ಕೇವಲ ₹185 ಅಂದರೆ ಹತ್ತತ್ರ ₹200 ಅಂತಲೇ ಇಟ್ಕೊಳ್ಳಿ ಅವ್ರು ಕೊಟ್ಟಿರೋ ಪ್ರೈಸು ಯಾವ ರೀತಿ ಇದೆ ₹1000 ರೇಂಜು ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ಬಂದು ಇದರದ್ದು ಪ್ರೈಸ್ ಬಂದು ಕೇವಲ ₹200 ಮಾತ್ರ ₹185 ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ನಮ್ಮ ಹಾರ್ಡ್ ಡಿಸ್ಕ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಆ್ಯಕ್ಚುಲಿ ಆರಾಮ್ಸೆ ಪ್ರೊಟೆಕ್ಟ್ ಮಾಡುತ್ತೆ ನಿಜವಾಗ್ಲೂ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಇವಾಗೆಲ್ಲ ಆಚೆ ಹೋಗಿರ್ತೀವಿ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ಇದಿತ್ತು ಅಂತ ಹೇಳಿದ್ರೆ ತುಂಬಾ ಸೇಫ್ಟಿ ಆಗುತ್ತೆ ಇದನ್ನು ನಾವು ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಕೂಡ ಬ್ಯಾಗ್ ಏನಾದರೂ ಲೀಕೇಜ್ ಇತ್ತು ಅಂತ ಹೇಳಿದ್ರೆ ಒಳಗೆ ಮಳೆ ಸುರಿಯೋದು ಮಳೆ ಅಂದರೆ ಎಲ್ಲೋ ಲೀಕೇಜ್ ಇರುತ್ತೆ ಬ್ಯಾಗಲ್ಲಿ ಏನೋ ಥರ ಇದ್ದರೆ ಆ ಟೈಮಲ್ಲಿಯೂ ಇದು ನಮಗೆ ತುಂಬ ಹಾರ್ಡ್ ಡಿಸ್ಕ್ನ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಇದನ್ನು ಒಂದು ಪ್ರೊಟೆಕ್ಟಿವ್ ಬ್ಯಾಗ್ ಅಂತಲೂ ಹೇಳ್ಬೋದು ನಾವು ಪ್ರೊಟೆಕ್ಟಿವ್ ಕೇಸ್ ಅಂತಲೂ ಹೇಳ್ಬೋದು ಚೆನ್ನಾಗಿದೆ ಈ ರೇಂಜಿಗೆ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಈ ಒಂದು 1.5 TB ಹಾರ್ಡ್ ಡಿಸ್ಕ್ ನಾನು ಅನ್ಬಾಕ್ಸ್ ಮಾಡಿದೆ ಮತ್ತು ಅದರ ಕೇಸ್ ಸಹ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ಪ್ರೆಸ್ ಮಾಡಿ ಮರಿದಿರ. ಇನ್ನೂ ಹಲವಾರು ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಬಾಯ್.